ಬದುಕಬೇಕು ನನ್ನ ಸುಖ ಸಂತೋಷ
ಏನಾಗಿದೆ ರವಿ? ಅಮ್ಮ ತೀರಿ ಹೋದ ದಿನವೇ ಮುಚ್ಚಿದ ಬಿಲ್ಲನ್ನು ಇದುವರೆಗೂ ತೆರೆದಿಲ್ಲ. ಬಡ ಕಾರ್ಮಿಕರೆಲ್ಲ ನೀರಿಡುತ್ತಾ ಕುಳಿತಿದ್ದಾರೆ. ಅವರಿಗೆ ನಿನ್ನೆದುರು ನಿಲ್ಲುವ ಶಕ್ತಿ ಮೊದಲೇ ಇಲ್ಲ. ನನ್ನನ್ನು ಪೀಡಿಸದೆ ಗತ್ಯಂತರವೇ ಇಲ್ಲ. ರವಿ ರವಿ, ಎಂತ ತಪ್ಪು ಕೆಲಸ ಮಾಡಿಬಿಟ್ಟೆ ಎಲ್ಲರೂ. ಈ ವಿಷಯ ಮ್ಯಾನೇಜರ್ ಚಂದ್ರಕಾಂತನಾದರೂ ನನಗೆ ತಿಳಿಸಬಹುದಾಗಿತ್ತು. ಹಾ ನೋಡು ರವಿ, ನೀನೀಗಲೇ ಬ್ಯಾಂಕಿಗೆ ಹೋಗಿ ಎಲ್ಲ ಗ್ಯಾಸ್ ತಂದು ಎಲ್ಲ ಕಾರ್ಮಿಕರಿಗೂ ಒಂದೊಂದು ತಿಂಗಳ ಹಣ ಅಡ್ವಾನ್ಸ್ ಆಗಿಯೇ ಕೊಟ್ಟು ಇಲ್ಲಿ ಫ್ಯಾಕ್ಟ್ರಿ ಓಪನ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡುವುದಕ್ಕೆ ಹೇಳಿಬಿಡು. ಮಿಸ್ಟರ್ ದಯಾನಂದ್, ಇದು ನಮ್ಮಿಂದಾಗದ ಕೆಲಸ. ಯಾಕೋ ನಿನಗೇನಾಯ್ತು? ಇದೇ ರೀತಿ ಅದೆಷ್ಟು ದಿನ ಅಂತ ನೀನಿಗೆ ಉಪವಾಸ ಮಾಡ್ತೀಯ? ನೀನಿವತ್ತು ನನ್ನ ಜೊತೆ ಊಟ ಮಾಡಿದ್ರೆ ಮಾತ್ರ ನಾನು ನೀನು ಹೇಳಿದ ಕೆಲಸವನ್ನ ಪೂರೈಸ್ತೀನಿ. ನೀನೊಬ್ಬ ಒಳ್ಳೆ ವಿಚಿತ್ರ ಸಮಾಧಾನ. ಆಯ್ತು, ಇವತ್ತು ನಿನ್ ಜೊತೆನೆ ಊಟ ಮಾಡ್ತೇನೆ, ಬಾರೋ ಹೋಗೋಣ. ಇದ್ದ ಕಡೆಗೆ ಎಲ್ಲಿಗೆ ಹೋಗಿದ್ದೆ? ಜಮೀನ್ದಾರ್ ದಯಾನಂದ ಮನೆಗೆ ಹೋಗಿದ್ದೆ. ಮಾತಾಡ್ಸ್ಕೊಂಡು ಬರಲು ಗುರುಜರು ಕಳಿಸ್ಕೊಟ್ಟಿದ್ದೆ. ಏನು ಅಪ್ಪಾಜಿಯವರಿಗೆ ತುಂಬಾನೇ ಸೀರಿಯಸ್ ಆಗಿರಲಿಲ್ಲ, ಅದಕ್ಕಾಗಿ ಅವರನ್ನು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದೀನಿ. ಅದಕ್ಕಾಗಿ ಹಣಕ್ಕಾಗಿ ದಯಾನಂದ ಅವರಿಗೆ ಪತ್ರ ಬಂದು ಕೊಡಿಸಿದ್ರು ಅಪ್ಪಾಜಿ. ಹೌದೆ? ಹಾಗಾದ್ರೆ ದಯಾನಂದ್ ಹಣ ಕೊಡ್ಲಿಲ್ಲವೆ? ಕೊಕ್ಕೊಳ್ಳುತ್ತ ಪಾಪ, ನನ್ನ ತಾಯಿ ತೀರಿ ಹೋದ ದುಃಖದಲ್ಲಿದ್ದವರಿಗೆ ನಾನು ಮತ್ತಷ್ಟು ಕಷ್ಟ ಕೊಟ್ಟು ಬಂದೆ ಗೊತ್ತಾ? ಯಾಕೆ ಏನಾದ್ರೂ ಸಿಟ್ಟು ಮಾಡಿದ್ರೆ ಚೇಚೆ ಬಿಡ್ತು. ಅದು ಕೊಟ್ಟಾದೀಶ್ವರ ಆದ್ರೂ ಕೂಡ ಕೊಂಚ ಮಾತ್ರ ಸಿಟ್ಟಿಲ್ಲ ಅವರಿಗೆ. ತಾವು ಎಷ್ಟೇ ಕಷ್ಟದಲ್ಲಿದ್ರು ಕೂಡ ಮತ್ತೊಬ್ಬರಿಗೆ ಕೈ ಎತ್ತಿ ದಾನ ಮಾಡುವಂತಹ ಕರುಣಾಳುಗಳು ಅವರು. ತಾವು ಮತ್ತು ಮತ್ತೊಬ್ಬರನ್ನ ನಗಿಸುವಂತ ಪರಮ ಪಾವನ ಮೂರ್ತಿ ಆ ದಯಾನಂದ್. ಹೌದೆ ಆಶಾ, ನಾನಂತೂ ಅವರ ಗುಣಕ್ಕೆ ಮಣಿದು ಹೋಗ್ಬಿಟ್ಟಿಲ್ಲ. ಹೌದಲ್ವೇ? ಹೌದಮ್ಮ, ನಮಗೆ ತುಂಬಾ ಹೊತ್ತಾಯ್ತು, ಆಸ್ಪತ್ರೆ ಹೋಗ್ಬೇಕು. ನೀನ್ ಸಾಯಂಕಾಲ ನೇರಚಿನ ಕ್ಲಿನಿಕ್ಗೆ ಬಾ, ಅಲ್ಲೇ ಮಾತಾಡೋಣ. ಹಾಗೆ ಅಲ್ಲಿ ನಾನು ಬರ್ತೀನಿ. ನೀನು ಆದಷ್ಟು ಬೇಗ ಹೋಗಿ ಗುರುಜಿ ಅವರಿಗೆ ಔಷಧೋಪಚಾರ ಮಾಡು. ಆಶಾ ನನ್ನ ಜೀವನದ ಗೆಳತಿ, ಬಾಲ್ಯದಿಂದಲೂ ಒಡನಾಡಿದವಳು. ಗುರುಮೂರ್ತಿ ಮಾಸ್ಟರ್ನ ಬಿಟ್ರೆ ಇವಳಿಗೆ ಯಾರ ದಿಕ್ಕಿಲ್ಲ. ಒಂದ್ ವೇಳೆ ಈ ಕಾಯಿಲೆಯಲ್ಲಿ ಗುರುಮೂರ್ತಿ ಮಾಸ್ಟರ್ ಅಸುನೀಗಿ ಬಿಟ್ರೆ ಇಲ್ಲ, ಇವಳ ಬಾಳ ಭವಿಷ್ಯತೆ ಭವ್ಯಗೊಳಿಸುವರು ಯಾರು? ನನಗಾದ್ರೂ ಅಕ್ಕ ತಂಗಿಯರು ಯಾರು ಇಲ್ಲ. ಇವಳನ್ನೇ ನನ್ನ ತಂಗಿ ಅಂತ ತಿಳ್ಕೊಂಡು ಇವಳ ಬಾಳಿ ಬಂದು ಬೆಳಗ್ಗೆ ತೋರಿದ್ರಾಯ್ತು. ಸಾಕ್ ಸಾಕಾದ್ರಿ ನಮ್ಮ ಅಪ್ಪನ ಕಾಲ ಅಲ್ರಿ. ನಾನು ಮದುವೆ ವಯಸ್ಸಿಗೆ ಬಂದಿನಂತ ಅವ್ರ ಅವನ ಅಣಿ ಮಾಡಿದ್ರು ಹೊಸದ್ದ ನಂಬವಲ್ಲ. ತಡೆ ತಡೆ ರೀ, ಯಾವ್ದೋ ಹುಡುಗಿ ಬರಾಕತ್ತಾಳ ಕೇಳಮ್ಮ, ನಾನು ಮದುವೆ ವಯಸ್ಸಿಗೆ ಬಂದಿನೋ ಇಲ್ಲ ಅಂತ. ಹವಾದ
ಹಾಕ್ತಿರಲ್ಲ ಯಾಕ ನಿಮ್ ತಲೆ ಸುದ್ದ ಐತೋ ಇಲ್ಲ ನನ್ನ ತಲೆ ಸುದ್ದಿದ್ರ ಹಿಂಗ ಯಾಕ ಉಚ್ಚರಂಗ ಮಾತಾಡ್ತಿದ್ನ ನಂದು ಪೂರ್ತಿ ತಲೆ ಕೆಟ್ಟ ನಿನ್ನ ಮಸರ ಗಡಿಗಾಗಿತ್ತು ನೋಡ ಅಯ್ಯ ಅಂದ್ರ ನಿಂದು ತಲೆ ಕೆಡ್ತ ಹಂಗಂದ್ರ ನಿಮ್ಮ ಅಪ್ಪನ ಕ್ವಾರ್ಟರ್ ಶೆಟ್ಟಿ ತಲೆದ ಕೆಟ್ಟ ನಂಗಾತ್ ನಮ್ಮ ಅಪ್ಪಂದು ಕೆಟ್ಟೈತೆ ಗೊತ್ತಾತೆ ಬೆಳಕಾದ್ರ ನಿಮ್ಮ ಮನೆಗೆ ಹಾಲಕ್ಕ ಬರ್ತೇನೆ ಇಷ್ಟು ಗೊತ್ತಿಲ್ಲ ಅಂದ್ರೆ ಹೆಂಗ್ರಿ ವಾಸ ನಡೀಲ ಇದು ಯಾಕಸರ ಮಾಡ್ತಿದ್ವಿ ಕಡಕೋ ಕಡಕೋ ಮಗ ವಿಡಿಯೋ ಮಾಡ್ತಾಕತ್ರ ಹುರುಪೇದ್ ಕಟ್ಟಾಕತ್ತ ನೋಡಿ ಸಮಾಧಾನ ತಿರುಗಸ ಬಾರಲೇನ ಚಲಿ ಬಡ್ಡಿನ ಅಲ್ರಿ ದಿನ ಬೆಳಕಾದ್ರ ನಿಮ್ಮ ಮನೆಗೆ ಹಾಲಕ್ಕ ಬರ್ತೀನಿ ಅಷ್ಟು ಗೊತ್ತಿಲ್ಲ ಅಂದ್ರೆ ಹೆಂಗ್ರಿ ವಾಸ ನಿಮ್ಮ ಅಪ್ಪನಲ್ರಿ ಮುದಕ್ಕ ಕೊಡ್ರ ಶಕ್ತಿ ದಿನ ಬೆಳಗ್ಗೆ ಎದ್ದು ಬಿಳೆ ಕುದ್ಲು ಕಕರೆ ಗೊದ್ರಸ್ ಬರ್ಕೊಂಡು ಕುಂತಿರ್ತಾನ ಗೊತ್ತಾತ ನೋಡ ನಮ್ಮ ಅಪ್ಪನ ಗತ್ತ ಅದಕ್ಕ ನನಗೆ ಇನ್ನು ಮದುವೆ ವಯಸ್ಸಾಗಿಲ್ಲ ಅಂತ ಮುದುಕ ಏಯ್ ನಿಮ್ಮ ಅಪ್ಪ ನೀ ಮುದುಕ ಅಣ್ಣಕ ಹೊಡ ನಿನ್ನ ಹೋಳಿ ಆಡಿಬಿಡ್ತಾನ ಅವನು ಸುದ್ದಿ ಹೋಗ್ಲಿ ಬಿಡ ಈಗ ನೀನು ನಿಮ್ಮ ನಾಣಿ ಮಾಡ್ಯಾಳ ನಾನು ಮದಿ ವಯಸ್ಸಿಗೆ ಬಂದಿನೋ ಇಲ್ಲ ಅಲ್ಲ ನಮ್ಮನಿ ಕಾಂತಾನೇನು ಫಿಕ್ಸ್ ಇಟ್ಕೊಂಡಿ ನಮ್ಮ ಮಾಡೋ ನೀನ್ ನಮ್ಮ ಅಮ್ಮನ ಮಾಡಿ ಮಾಡಿರ್ತೇಳಿ ಅಲ್ಲ ನನಗೆ ನನ್ನ ಮೇಲೆ ಮಾಡಿಬಿಡು ಹೋಗ್ಲಿ ಅಂತಾನ ನಾನ್ ಯಾಕೆ ತಗೊಂಡಕ್ ಹೋಗ್ಲಿ ನಿನ್ನ ಮ್ಯಾಗ ಅಣಿ ಮಾಡಿ ನೋಡ ದೋಸ್ತ ನಿಮ್ಮ ಅಪ್ಪ ಚಟದ ಶನಿ ಆಗೋವರೆಗೂ ನೀನು ವಯಸ್ಸಿನವ ಅವನು ಅಲ್ಲ ಲಾವಣ್ಯ ಮಾತಾಡ್ತಾ ಮಾತಾಡ್ತಾ ಅವನ ಸಾಲಿಗೆ ನನ್ನ ಸೇರ್ಸಬೇಡ ನನಗೆ ಈಗ ಹುಡುಗಿಯರ ಹುಚ್ಚು ತಗೊಳ್ಳೋ ವಯಸ್ಸು ಐತೇ ಇಲ್ಲ ಅಲ್ಲ ವಾಸು ನಿನ್ನ ವಯಸ್ಸು ನನಗ್ ಹೆಂಗ್ ಗೊತ್ತಾಗಬೇಕಂತೀನಿ ನೋಡ ಲಾವಣ್ಯ ನಮಗು ನಮಗ ಸರಿಯಾಗಿ ನಾನು ಮುಖರ ನೋಡಿ ಹೇಳು ಸರಿಯಾಗಿ ಕೆಳಗ ಚಿಗರಿ ಮೀಸಿ ಮೂಟ್ಯಾವೋ ಇಲ್ಲ ಅಯ್ಯಪ್ಪ ನನಗೆ ಹೆಂಗ್ ಗೊತ್ತಾಗ ನಿನ್ನ ಮುಖದ ಮೇಲೆ ನೀನೇ ಕೈ ಆಡ್ಸ್ಕೊಂಡು ನೋಡ್ಕೊ ಅದ್ರ ಕರೆಯ ಬಿಡು ನಮ್ದು ನಮಗ ಗೊತ್ತಾಗ್ಬೇಕಂದ್ರ ನಾವ ಕೈ ಆಡಿಸ್ಕೊಂಡು ನೋಡಕೋಬೇಕ ಅದು ಹೋಗ್ಲಿ ಬಿಡ ಒಂದು ಸುದ್ದಿ ನಾಳೆಲಿಂದ ನೀನ್ ನಮ್ಮನಿಗೆ ಹಾಲಾಕ ಆದ್ರ ಆ ನಮ್ಮಪ್ಪ ಇದ್ದಾಗ ಬರಕ್ ಹೋಗ್ಬೇಡ ನಾನಾ ಇದ್ದಾಗ ಬಾ ಬೇಕಾದ್ರ 2 ಲೀಟರ್ ನೀರಿಗೆ 1 ಲೀಟರ್ ಹಾಲು ಹಾಕೊಂಡು ಬಾ ಬಾಯ ಮುಚ್ಕೊಂಡು ತಗೊಂತೀನಿ ಪಾಠ ಬರಗಿಟ್ಟ ಕೂತೀನಿ ಗೊತ್ತಾಗೈತ್ ನನ್ನ ಒಂದ್ ಕೊಡಬಾರ ಕೊಟ್ಟ ಮೇನ್ ಬೀಜ ಹಾರಿರ್ಬೇಕ್ ನಿನ್ನ ಮಗಳು ಅಲ್ರಿ ನೀನ್ ನೋಡಿದ್ರ ಹೆಂಗಂತೀರಿ ನಿಮ್ಮ ಪದನಲ್ರಿ ಏ ಕಲ್ಯಾಣವತಿ ನೀ ಮಗ ಹಸಿ ಇದ್ದು ಹಸಿ ಇದ್ದಾಗ ಬರಕ್ ಹೋಗ್ಬೇಡ ಅವ ಹೋಗಿ ನಾಗ ಬಂದ್ ನನಗ್ ಹಾಲು ಹಾಕು ನಿನ್ಗೆ ಎಷ್ಟು ಬೇಕಷ್ಟು ಅವ ಹಂಗಂತನ ನೀವ್ ಹಿಂಗಂತನ ಯಾರ ಮಾತ್ ಕೇಳ್ಬೇಕು ಹೇಳು ಯಾರಿದ್ದವರು ನಿನಗ ಆ ತಂದಿನು ಈ ಮಗನ ಆ ಮುಡುಕನು ಈ ಹದಿಹರೆಯದ ಹುಡುಗನು ಏನ್ರಿ ಅಣ್ಣಾರ ಬುರ್ಕುಡಿ ಅದಾರೇನ್ರಿ ಏನ್ರಿ ಮಾರೋದು ಬಿಟ್ಟಿನ್ರಿ ಅದನ್ನ ಬಿಟ್ಟಿನ್ರಿ ಏನಿದ್ರು ಹಾಲೆ ಕಲ್ಸ ಕಷ್ಟ ಹೊಡ್ತೇನ್ರಿ ಅಲ್ರಿ ಅಲ್ಲ ನೀವಿಬ್ರು ತಂದೆ ಮಕ್ಳು ಹೆಣ್ಣಿನ ಹೂ ಚುಡ್ದಂಗ್ ಕಾಣಕತ್ತೈತಿ ಎಲ್ಲರ ಮುಂಗಡೆ ಹೋಗೋ ಸ್ವಲ್ಪ ತಪ್ಪಲ ಹಿಂಡಸ್ಕೊಂಡ ಬರ್ರಿ ಹೇ ಲಾವಣ್ಣ ಮಾತಾಡ್ತಾ ಮಾತಾಡ್ತಾ ಅಪ್ಪನ ಸಾಲಿಗೆ ನನ್ನ ಯಾಕೆ ಸೇರಿಸ್ತೀನಿ ಈಗ ನನಗ ಹುಡುಗಿಯರ್ ಹುಚ್ಚು ತಗೊಂಡ ವಯಸ್ಸು ಐತೇ ಇಲ್ಲ ನೋಡಿದ್ರ ಒಂದ್ ನಮ್ಮಣ್ಣಿ ನಿನಗೂ ಏಜ್ ಆದಂಗ್ ಕಾಣ್ತಿದ್ದಿ ನಿಮ್ಮಪ್ಪ ಪಾಡ್ರ ಶಕ್ತಿಗೆ ಮದುವೆ ಆಗೋವರೆಗೂ ನಿನ್ನ ಮದುವೆ ಮಾಡಂಗಿಲ್ಲ ನೆನಪನಾಗಿಟ್ರು ನಮ್ಮಪ್ಪ ಗ್ಯಾರೇಜ್ ಹೋಗುವವರೆಗೂ ನಮ್ದು ಮ್ಯಾರೇಜ್ ಆಗಲ್ಲ ಅದಕ್ಕೆ ಒಂದು ಪ್ಲಾನ್ ಮಾಡೀನಿ ನಿನ್ನ ಸಹಾಯ ಸಹಕಾರ ಎರಡು ಬೇಕ ಎಲ್ರಿ ಮಗ ಸೈಕಲ್ ಗೆಪ್ನಾಗ ಲಾರಿ ಬಿಡಕ್ ನಿಂದಿರ್ತಾನೆ ಯಾರಿಗೂ ಅಲ್ರಿ ಅದ್ ಏನಂತ ಹೇಳ್ ನಾವು ಸ್ವಲ್ಪ ಕೇಳ್ತೀವಿ ಅದೇನು ದೊಡ್ಡ ವಿಷಯ ಅಲ್ಲ ಬಹಳ ಸಣ್ಣದೈತಿ ಹೆಂಗಾರ ಪ್ರಯತ್ನ ಮಾಡಿ ಒಂದು ಹಲ್ಲಿ ಒಡೆದು ತಂದು ನಿನ್ನ ಕೈ ಹಾಕಿ ಕೊಡ್ತೀನಿ ನೀ ಹಲ್ಲಿನ ನಿನ್ನ ಹಾಲಿನ ಕ್ಯಾನ್ ಒಳಗೆ ಹಾಕಂದ್ರೆ ಸೀದಾ ನಮ್ಮಪ್ಪ ಕೊಟ್ರು ಶೆಟ್ಟಿಗೆ ಹೋಗಿ ಕೊಟ್ಟು ಬಿಡ ಒಂದ್ ವಾರ ಊರು ಬಿಟ್ಟು ಹೋಗಿ ಬರ್ತೀನಿ ನಾ ಬರಟ್ಲೆ ನಮ್ಮಪ್ಪ ಹೊಯ್ಕೋ ಅಂತ ಹೊಯ್ಕೊಟ್ಟು ಜಾತ್ರೆಗೆ ಹೋಗಿರ್ತಾನ ಆಮೇಲೆ ನಾನು ನೀನು ಆರಾಮಾಗಿರ್ಬೋದು ಇವ್ರಿ ತಗಡಿನ ತಂದೆ ಹೋಗಿ ಗುಮ್ಸೋರ್ ನಮ್ಮ ಮಕ್ಕಳು ಏನ್ರಿ ಮಾರದ್ ಬಿಟ್ಟಿನ್ರಿ ಹೇಳ್ರಿ ಅಣ್ಣಾರ ಏನ್ ಎಬಸ್ತ ಮರ ಇವ್ ಹೇಳಕತ್ತ ತಡ್ಕೊಂಡಿಟ್ಟು ಎಬಸ್ತೀವಂತ ಅಲ್ಲ ಮರ ಎಂತ ಪಾಪನ್ ಕೆಲ್ಸ ಕೈ ಹಾಕ್ಯ ನೀನು ನಿಮ್ ಮಕ್ಕಳ ನಾ ಸಾಯಿ ಪ್ರಾಣ ತೆಗಿಬೇಕ ಅದ್ರಾಗ ನಂದು ಒಂದ ಸುಖ ಸ್ವಾರ್ಥ ಇಲ್ಲ ನಿಂದು ಐತಂತ ತಿಳ್ಕೊ ಅಂದ್ರ ನೀ ನಮ್ಮಪ್ಪ ಚಟದ ಮರ್ದಿನ ಈ ಆಸ್ತಿಗೆಲ್ಲ ನೀನ ಒಡತಿ ಈ ವಾಸುದೇವನ ಕೈ ಹಿಡಿದ ಸತಿ ಏನಂತಿ ಸುತ್ತಿ ಬಳಸಿ ಸುತ್ತಿ ಬಳಸಿ ನಮ್ಮ ದನ ಕಟ್ಟ ಪಮಣಿಗೆ ಬಂದಂಗ ಅದಿಲ್ರಿ ಅಡ್ಡಿ ಇಲ್ಲ ಪಣ್ಣಿ ಬರ್ರಿ ಐತಿದ್ದೆ ನೋಡಿ ಯಾರ್ರಿ ನಾನ್ರ ನನ್ನ ಕರ್ರಿ ಬಂದ ಬಿಡ್ತಾರೆ ಹೋಗಬೇಡ ಒಂದು ಗಿಚ್ಚಿ ಗಿಚ್ಚಿ ಮಾಡಿ ಹೋಗ್ತಾರೆ
ನಿನ್ನ ಹಾಲಿನ ಕ್ಯಾನ್ ಒಳಗೆ ಉಪ್ಪಾಕದಷ್ಟು ಹೋಗ ಹೋಗ. ನಿನ್ನೆ ದಿನ ನಮ್ಮ ಅಣ್ಣನ ಎದುರು ನನ್ನ ಅಂತರಂಗ ಅಭಿಲಾಷಿನಂತ ನಾನಂತ ಹೇಳ್ಬಿಟ್ಟೆ. ಅದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ? ಏನೆಂದು ಹೇಳಿದ್ರು? ಅಂತ ಪುಣ್ಯಾತ್ಮನ ಕೈ ಹಿಡಿಯುವ ನೀನೇ ಭಾಗ್ಯಶಾಲಿ ಲತಾ. ದಯಾನಂದನದ ಸದ್ಗುಣಿ ನನ್ನ ಭಾವನೆದಾಗಿ ಬರೋದು ನನ್ ಪುಣ್ಯ. ಹಾಗೆ ಹೀಗೆ ಅಂತ ನಿಮ್ಮನ್ನ ಹೊಗಳಿದ್ದೇ ಹೊಗಳಿದ್ದು. ಹೌದೇ ಆ ಲತಾ, ನಮ್ಮ ಮನೆಯಲ್ಲಿಯೂ ನಮ್ಮ ಯಜಮಾನನಿಗೆ ನಮ್ಮ ಪ್ರೇಮ ಪ್ರಕರಣ ಗೊತ್ತಾಗಿಬಿಟ್ಟಿದೆ. ಅಲ್ಲ ರೀ, ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಬಿಟ್ಟರೆ ಬೇರೆ ಯಜಮಾನರು ಯಾರಿದ್ದಾರೆ? ಯಾಕಿಲ್ಲ, ನಮ್ಮ ಲಿಂಗತೆ ಇಲ್ಲವೇ? ನಮ್ಮ ಮನೆಯ ಆಳಾದರೂ ಕೂಡ ನನ್ನ ದೃಷ್ಟಿಯಲ್ಲಿ ಯಜಮಾನ ಆ ಲಿಂಗಜ್ಜನೇ. ಆ ಲತಾ, ಮೊನ್ನೆ ಏನ್ ಹೇಳಿದ್ರು ಗೊತ್ತೇ? ಏನ್ ಹೇಳಿದ? ನೀನು ಸಾಕ್ಷಾತ್ ಮಹಾಲಕ್ಷ್ಮಿಯಂತೆ. ಬೇಗನೆ ನೀನು ನನ್ನ ಕೈ ಹಿಡಿದು ನಮ್ಮ ಮನೆಗೆ ಬಂದ್ಬಿಟ್ರೆ ನಮ್ಮ ಮನೆ ಸ್ವರ್ಗ ಸಮನವಂತೆ. ಇನ್ನು ಹಾಗೆ ಹೀಗೆ ಅಂತ ಏನೇನೋ ಹೇಳ್ದ ಆ ಹುಚ್ಚು ಮೂಲಕ. ಪಾಪ ಪಾಪ ನೋಡಿ, ನಮ್ಮ ಪ್ರೀತಿಯನ್ನ ಕಂಡು ಅದಷ್ಟು ಆನಂದ ಪಟ್ಟಿದ್ದಾನೆ. ಅಂದಾಗೆ ದಯಾನಂದ್, ನಮ್ಮ ಮದುವೆ ಯಾವಾಗ? ನೋಡು ಲತಾ, ಪ್ರೀತಿಯ ಅಕ್ಕಿಗಳಾಗಿ ಪ್ರೇಮದ ರೆಕ್ಕೆ ಕಟ್ಟಿಕೊಂಡು ದಿನಾಲು ಆರಾಡುತ್ತಾ ಈ ತಿಳಿ ನೀಲಿಯ ಗಗನವನ್ನು ಚುಂಬಿಸುವ ಈ ಸಂತೋಷ, ಈ ನೆಮ್ಮದಿ ನಾಳೆ ಮದುವೆ ಎನ್ನುವ ಸಂಕೋಲೆಯಲ್ಲಿ ಬಂಧಿತರಾದಾಗ ಸಿಗಲಾರದು. ಅದಕ್ಕಾಗಿ ಹೀಗೆ ಪವಿತ್ರ ಪ್ರೇಮಿಗಳಾಗಿ ಈ ಪ್ರಣಯ ಸಾಮ್ರಾಜ್ಯದ ರಾಜ ರಾಣಿಯರಂತೆ ಆರುತ್ತಾ ಆರಾಡುವ ಇಷ್ಟೇಕೆ ಅವಸರ? ನಾನು ಅವಸರ ಯಾಕೆ ಮಾಡ್ತಾ ಇದ್ದೀನಿ ಗೊತ್ತಾ? ನನ್ನ ವಯಸ್ಸಿನ ಗೆಳತಿಯರೆಲ್ಲ ಮದುವೆಯಾಗಿ ಒಂದೊಂದು ಮಗುವಿನ ತಾಯಿಯಂದರಾಗಿ ನನಗೆ ಯಾವಾಗ್ಲೂ ಅಣಕ ಮಾಡ್ತಾ ಇರ್ತಾರೆ, ಏನೇ ನಿನ್ನ ಮದುವೆ ಯಾವಾಗ ಅಂತ. ಅದಕ್ಕಾಗಿ ಅಂತೂ ಒಂದು ಮಗುವಿನ ತಾಯಿ ಆಗಬೇಕೆಂಬ ಹೆಬ್ಬಯಕೆ ಒತ್ತಿರುವೆ ಎಂದಂತಾಯ್ತು. ನೋಡು ಲತಾ, ನಿನಗಿಂತಲೂ 100 ಪಟ್ಟು ಹೆಚ್ಚಿನ ಆಸೆ ನನಗೂ ಮಗುವಿನ ತಂದೆಯಾಗುವುದಿದೆ ಗೊತ್ತೇ? ಆ ಲತಾ, ನನ್ನ ಮಗ ಯಾರಂತೆ ಇರಬೇಕು ಗೊತ್ತೇ? ಆಡುವ ವಯಸ್ಸಿನಲ್ಲಿ ಸಾಧನೆಯು ಮಾಡಿ, ದುಡಿಯುವ ವಯಸ್ಸಿನಲ್ಲಿ ದಾನವು ನೀಡಿ, ಕಾಣದಂತೆ ಮಾಯವಾದನಲ್ಲ ನಮ್ಮ ಅಪ್ಪು ಸರ್ ಕೈಲಾಸ ಸೇರಿಕೊಂಡನಲ್ಲ ಅಂತ ಅಂತ ಮಹಾತ್ಮನಂತೆ ಇರಬೇಕು. ಜೊತೆಗೆ ಇದ್ದವರು ಎಂದಿಗೂ ಎಂದಿಗೂ ಜೀವಂತ. ಅಣ್ಣ ಹೋಗಿ ಬಾ ಅಣ್ಣ, ಮತ್ತೆ ಈ ಕನ್ನಡ ನಾಡಿನ ಮಣ್ಣಿನ ಮಡಿಲ ಮಗನಾಗಿ ಜನಿಸಿ ಬಾ ಅಣ್ಣ, ಜನಿಸಿ ಬಾ. ಅಂದು ರಾಜ್ಯ ರತ್ನ, ಇಂದು ಕರ್ನಾಟಕ ರತ್ನ, ಎಂದೆಂದಿಗೂ ನೀನೇ ನಮ್ಮ ಪ್ರೀತಿಯ ರತ್ನ, ಯುವರತ್ನ. ಲತಾ, ಅಂತ ಮಹಾನ್ ಕಲಾ ಕಲಾವಿದನಾಗಬೇಕನ್ನುವುದೇ ನನ್ನ ಆಸೆ. ದಯವಿಟ್ಟು ಬೇಡಪ್ಪ, ನನ್ನ ಮಗ ದೊಡ್ಡ ಡಾಕ್ಟರ್ನಾಗಬೇಕು. FRCS ಲಂಡನ್, FRCS ಅಮೆರಿಕಾದ ಡಿಗ್ರಿ ಪಡೆದು ಬಡ ಜನರ ಸೇವೆ ಮಾಡ್ತಾ ಹೆಂಡ ತಂದೆಗಳ ಹೆಸರು ತರುವ ಸತ್ಪುತ್ರನಾಗಬೇಕು. ಅವನನ್ನು ನೋಡಿ ಜನರೆಲ್ಲ ಇವನನ್ನು ಹೆತ್ತ ತಂದೆ ತಾಯಿಗಳ ಭಾಗ್ಯಶಾಲಿಗಳಂತ ನಮ್ಮನ್ನ ಹಾಡಿ ಹರಿಸ್ಬೇಕು, ಹೊಗಳ್ಬೇಕು. ಹೌದೇ, ಹಾಗೆ ಆಗ್ಲಿ. ನಿನ್ನ ಆಸೆ ಅಂತೆ ನಿನ್ನ ಮಗ ದೊಡ್ಡ ಡಾಕ್ಟರ್ನೇ ಆಗ್ಲಿ, ನಾನೇಕೆ ಬೇಡವನ್ನೇ? ನೋಡಿ, ನೀವ್ ಮಾತ್ರ ತಪ್ಪದೆ ತಿಂಗಳ ತಿಂಗಳ ಹಣ ಕಳಿಸ್ತಾನೆ ಇರ್ಬೇಕು ಅವನಿಗೆ. ಬೇಡ ಎನ್ನುವರು ಯಾರು? ನಾಳೆನೇ ಎಂಬ ಮಾಡಿಬಿಡೋಣ. ಆಯ್ತೆ, ತಪ್ಪದೆ ಮಾಡ್ಬೇಕು. ಲೇ ಲೇ ಲತಾ, ಯಾರಿಗೆ ಹಣ ಕಳಿಸಲಿ? ಎಲ್ಲಿರುವನು ಆ ನಿನ್ನ ಮಗ? ಹೋಗಿಯಪ್ಪ, ನಾನು ಏನೇನೋ ಮಾತಾಡ್ಬಿಟ್ಟೆ. ಹೇಗೆ ಲತಾ, ನಾಚಿ ನೀರಾದೆಯಲ್ಲ. ಲತಾ, ಈ ನಮ್ಮಿಬ್ಬರ ಸುಂದರ ಕನಸು ಅತಿ ಶೀಘ್ರದಲ್ಲಿಯೇ ನನಸ್ಸಾಗ ಏರ್ಪಟ್ ಮಾಡ್ತೇನೆ. ಆಯ್ತೆ ನಿಮ್ಗೆ ತಿಳಿದಂತೆ ಮಾಡಿ. ಲತಾ, ಈಗಲಾದರೂ ಅರಿತೆಯ ಈ ಮಾನವ ಜೀವಿ ಎಷ್ಟೊಂದು ಸ್ವಾರ್ಥಿ ಎಂಬುದು. ಪ್ರತಿಯೊಬ್ಬರು ಮದುವೆಯಾಗಬೇಕು, ಮಕ್ಕಳನ್ನು ಎತ್ತು ವಿದ್ಯಾವಂತರನ್ನಾಗಿ ಮಾಡಬೇಕು, ಕೀರ್ತಿ ಗೌರವದಿಂದ ಮೆರೆಯಬೇಕು ಎನ್ನುವ ಆಸೆ ಮನದಲ್ಲಿ ಮನೆ ಮಾಡಿರುತ್ತದೆ. ಆದರೆ ಅವರ ಆಸೆ ಈಡೇರಿ ಗುರಿ ಮುಟ್ಟುವುದು ಅವರವರ ಹಣೆಯ ಬರಹ. ಆ ಭಗವಂತ ಎಲ್ಲದಕ್ಕೂ
ಕೊನೆಯದನ್ನ ಕೊಟ್ಟು ಈ ಆಸೆಗೆ ಕೊನೆ ಇಲ್ಲದಂತೆ ಮಾಡಿದನಲ್ಲ. ಅಂತೆಯೇ ಆತನಿಗೆ ಮಾನವರು ದಯಾಮಯಿ ಕರುಣಾಳು ಎಂದು ಕೈ ಜೋಡಿಸುತ್ತಾರಲ್ಲವೇ. ಅದೇನೇ ಇರಲಿ, ಆದಷ್ಟು ಬೇಗ ನಮ್ಮ ಮ್ಯಾರೇಜ್ಗೆ ನೀವು ಅರೇಂಜ್ ಮಾಡಬೇಕು. ಯಾಕೆ ಲತಾ ಮದುವೆ ಮದುವೆ ಅಂತ ಅವಸರ ಪಡ್ತೀಯ? ಓಹೋ ಗೊತ್ತಾಯ್ತು, ಗಂಡಿನ ಮನ ಚಂಚಲ, ಹೂವಿನಿಂದ ಹೂವಿಗೆ ಹಾರುವ ಚಪಲ. ಎಲ್ಲಿ ನಿನಗಿಂತ ರೂಪವತಿ ಆದವಳು ಕಂಡ್ರೆ ನಿನಗೆ ಕೈ ಕೊಡಬಹುದು ಅನ್ನೋ ಅನುಮಾನ ತಾನೆ? ಹೌದು ಮತ್ತೆ ಲತಾ, ನಾ ಮರಕ್ಕೆ ಹತ್ತಿದ ಮಲ್ಲಿಗೆಯ ಸುಗಂಧವನ್ನಿರುವ ಈ ದುಂಡಿ ಎಂದಾದರೂ ಕಳ್ಳಿಯ ಬಳ್ಳಿಯ ಮೇಲೆ ಹತ್ತಿದ ಅರಳಿದ ಹೂವಿಗೆ ಆಸೆ ಪಡುವುದೇ? ಅದೆಲ್ಲಿಗೂ ಸಾಧ್ಯವಿಲ್ಲ ಲತಾ, ನೀನೇ ನನ್ನ ಜೀವದ ಉಸಿರು. ಲತಾ ನೀನು ನನ್ನ ಬಾಲ್ಯದ ಗೆಳತಿ, ಅಂದಾಗ ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗುವ ಸ್ಥಿತಿಯೇ ನೀನು. ಹೌದೇ ರಾಜ? ಹೌದು ರಾಣಿ.